ನೀವು ಎಲ್ಲಿ ಬರಲ್ವ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಆದ್ರೂ ನೀವು ಬಂದೇ ಬರ್ತೀರಾ ಅಂತ ಬಲವಾಗಿ ಅನಿಸ್ತಾ ಇತ್ತು. ಮಿಥುನ್ ಅವರೇ, ಏನ್ ಮಾತಾಡ್ತಿದ್ದೀರಾ? ಅಲ್ಲ, ನೀವು ಫೋನ್ ಅಲ್ಲಿ ಆಡಿದ ಮಾತುಗಳು ಕೇಳಿ ನಂಗೆ ಎಷ್ಟು ಗಾಬರಿ ಆಗೋಯ್ತು. ನಾನ್ ಬಂದಿರೋದೇ ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನೋಡಿ, ನಿಜ ಹೇಳಿ, ನೀವ್ ಇದೆಲ್ಲ ಮಾಡ್ತಿರೋದು ತಮಾಷೆ ತಾನೆ? ಅದೇ ಯಾವಾಗ್ಲೂ ಮನೇಲಿ ಮಾಡ್ತಿರಲ್ಲ, ತಮಾಷೆ ಹುಡುಗಾಟ್ಕೆ, ಇದು ಅದೇ ತರ ತಾನೆ? ರಾಗಿಣಿ ಅವ್ರ ಬಗ್ಗೆ ಹೇಳಿದ್ರೆ ಅವ್ರ ಇಷ್ಟ ಇಲ್ಲ, ಅವ್ರ ಮದ್ವೆ ಆಗಲ್ಲ ಅಂತೆಲ್ಲ ಹೇಳಿದ ತಕ್ಷಣ ನನ್ ಗಾಬರಿಯಿಂದ ಓಡಾಡ್ ಬರ್ತೀನಿ ಅಂತ ನಿಮಗ್ ಗೊತ್ತು. ಅದಕ್ಕೆ ನೀವೀಗೆಲ್ಲ ಮಾಡ್ತಿದ್ದೀರಾ ಅಲ್ವಾ? ರಾಗಿಣಿ ಮೇಡಮ್ ಅವರೇ, ನೀವೇ ಬಂದ್ಬಿಟ್ರಾ? ನಮ್ಮಿಂದ ಏನೋ ತೊಂದರೆ ಆಯ್ತೇನಾ ನಿಮಗೆ? ಹಾಗೇನಿಲ್ಲ ಅಂಕಲ್, ಆಂಟಿ ನಾ ಹುಷಾರಾಗಿ ನೋಡ್ಕೊಡ್ತೀನಿ. ಆಯ್ತು, ನಿಮ್ಗೊಂದು ಟ್ಯಾಂಕ್ಸು, ಅಪ್ಪವ್ರಿಗೊಂದು ಟ್ಯಾಂಕ್ಸ್. ತುಂಬಾ ಅಲ್ವಾ ಕಾರ್ ಇದು? ಹೌದು. ಮತ್ತೆ ನಮ್ ತಂದೆ ಬಗ್ಗೆ, ಊರ್ ಬಗ್ಗೆ ಅಂತೆಲ್ಲ ವಿಚಾರಿಸಲ್ಲ ತಾನೆ? ನಿಶ್ಚಿತ ಅಂತ ಎರಡ್ ದಿನದಲ್ಲಿದೆ. ನಾಳೆ ಉಂಗುರ ನೋಡಕ್ಕೆ ಅಂತ ಎರಡ್ ಮನೆಯವರು ಸೇರ್ತಿದ್ದಾರೆ. ನೀವು ನೋಡಿದ್ರೆ ಏನೇನೋ ಮಾತಾಡ್ತಿದ್ದೀರಲ್ಲ. ರಾಗಿಣಿ ಅವರು ನಿಶ್ಚಿತ ಅರ್ಥ ಅಂತ ಎಷ್ಟು ಸಂತೋಷವಾಗಿದ್ದಾರೆ. ನೀವ್ ಹೇಳಿದ ಮಾತೇನಾರು ಅವ್ರು ಕೇಳಿಸ್ಕೊಂಡ್ರೆ ಪಾಪ ಅವ್ರಿಗೆ ಏನಾಗಲ್ಲ. ನನ್ನ ಗೋಳ ಇಕ್ಕೊಳಕ್ಕೆ ಅಂತ ತಾನೆ ನೀವ್ ಇದೆಲ್ಲ ಮಾಡ್ತಿರೋದು ಹೇಳಿ ನೀವು. ಇಲ್ಲ ರೀ. ಮತ್ತೆ ಏನ್ ವಿಷಯ? ನೀವ್ ಹೇಳಲ್ಲ ಅಂತ ಆಯ್ತು, ಇದನ್ನ ಹೊರಡ್ತೀನಿ. ಪಲ್ಲವಿ ಅವರೇ, ಪ್ಲೀಸ್ 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 ಹೋಗ್ಬಿಡಿ. ನಾನು ನಿಮ್ಮನ್ನ ಗೋಳ ಇಕ್ಕೊಳ್ಳೋದಕ್ಕೆ ಕರೆಸಿಲ್ಲ. ನಿಜವಾಗ್ಲೂ ನಿಮ್ಮ ಹತ್ರ ಏನೋ ಹೇಳ್ಬೇಕು. ಮತ್ತೆ ಏನು ಅಂತ ಹೇಳಿ. ಏನೋ ಹೇಳ್ಬೇಕು ಅಂದ್ರಿ. ರಾಗಿಣಿ ಅವ್ರ ಇಷ್ಟ ಇಲ್ಲ ಅಂದ್ರಿ. ಇಲ್ಲಿಗೆ ಬಂದ್ರೆ ಪೂರ್ತಿ ವಿಷಯ ಹೇಳ್ತೀನಿ ಅಂದ್ರಿ. ತಮಾಷೆ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೂ ಇಲ್ಲ ಅಂತಿದ್ದೀರಾ. ಮತ್ತೇನು ಅಂತ ಸರಿಯಾಗಿ ಹೇಳಿ. ಅದ್ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕೈ ಕಾಲೆಲ್ಲ ನಡುಕ್ತಾ ಇದೆ. ಗೃಹ ಪ್ರವೇಶ.